ಮುಕ್ತಿ ನಾಗಾಯ ನಮಃ ನಾವು ನವರತ್ನಗಳ ಬಗ್ಗೆ ಸ್ವಲ್ಪ ವಿಚಾರವನ್ನು ತಿಳ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡಿದ್ವಿ ಅದರಲ್ಲಿ ಮೊದಲಿಗೆ ಮಾಣಿಕ್ಯ ರತ್ನದ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ತಿಳ್ಕೊಂಡ್ವಿ ಅದು ಆರೋಗ್ಯದ ದೃಷ್ಟಿಯಲ್ಲಿ ಹೇಗೆ ಸಹಾಯಕವಾಗುತ್ತೆ ಜ್ಯೋತಿಷ್ಯದ ಪ್ರಕಾರವಾಗಿ ಯಾರು ಮಾಣಿಕ್ಯವನ್ನು ಧರಿಸಬಹುದು ಇದೆಲ್ಲವನ್ನು ಕೂಡ ನಾವು ಹಿಂದಿನ ಸಂಚಿಕೆಗಳಲ್ಲಿ ತಿಳ್ಕೊಂಡಿದ್ವಿ ಇವತ್ತು ಅದೇ ನಿಟ್ಟಿನಲ್ಲಿ ಮುತ್ತು ಈ ಮುತ್ತು ಅನ್ನುವಂಥ ಒಂದು ಈ ರತ್ನದ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಳ್ಳೋಣ ಈ ಸಂಚಿಕೆಯಲ್ಲಿ ಈ ಮುತ್ತು ಆರೋಗ್ಯದ ದೃಷ್ಟಿಯಲ್ಲಿ ಹೇಗೆ ನಮಗೆ ಸಹಾಯಕವಾಗತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆಯಲ್ಲಿ ಈ ಮುತ್ತನ್ನು ಯಾರು ಧರಿಸಬೇಕು ಯಾರು ಧರಿಸಬಾರದು ಅನ್ನುವ ವಿಚಾರವಾಗಿ ತಿಳ್ಕೊಳ್ಳೋಣ ಮೊದಲಿಗೆ ಈ ಮುತ್ತು ಅನ್ನುವಂತಹ ಈ ರತ್ನ ಯಾರಿಗೆ ಸಂಬಂಧಪಟ್ಟಿದ್ದು ಚಂದ್ರಗ್ರಹಕ್ಕೆ ಸಂಬಂಧಪಟ್ಟಂತಹ ರತ್ನ ಮುತ್ತು ಈ ಮುತ್ತನ್ನು ಸಂಸ್ಕೃತದಲ್ಲಿ ಮುಕ್ತಾಫಲ ಮೌಕ್ತಿಕ ಶಶಿರತ್ನ ಹಿಂದೂರತ್ನ ಈ ರೀತಿ ಅನೇಕ ಹೆಸರುಗಳಿಂದ ಕರೆಯಲ್ಪಡುವಂಥದ್ದು ಇಂಗ್ಲೀಷ್ನಲ್ಲಿ ಪರ್ಲ್ ಅಂತ ಹೇಳುವಂಥದ್ದು ಕನ್ನಡದಲ್ಲಿ ಮುತ್ತು ಅಂತ ಹೇಳಿ ಕರೆಯುವಂಥದ್ದು ಈ ಮುತ್ತು ಅನ್ನುವ ಈ ರತ್ನ ಬಹಳ ಅತ್ಯಂತ ಅತ್ಯಂತ ಪ್ರಯೋಜನಕಾರಿಯಾಗಿರ್ತಕ್ಕಂಥದ್ದು ಆರೋಗ್ಯದ ದೃಷ್ಟಿಯಲ್ಲಿ ಯಾಕೆ ಅಂದರೆ ಚಂದ್ರ ಮನಸ್ಸಿಗೆ ಸಂಬಂಧಪಟ್ಟಂತಹ ಗ್ರಹ ಈ ಮನಸ್ಸು ಒಂದು ರೀತಿಯ ನೆಮ್ಮದಿಯಾಗಿ ಸಮಾಧಾನವಾಗಿ ಯಾವುದೇ ರೀತಿಯ ಆತಂಕಗಳು ಒತ್ತಡಗಳು ಇಲ್ಲ ಅಂತ ಹೇಳಬೇಕಾದ್ರೆ ಬಹಳ ಕಷ್ಟ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಒತ್ತಡಗಳಿಂದ ಕೆಲಸ ಮಾಡ್ತಿರ್ತಾನೆ ಏನೋ ಒಂದು ರೀತಿಯ ಆತಂಕಗಳಿರುತ್ತೆ ಮನಸ್ಸಿಗೆ ನೆಮ್ಮದಿಯೇ ಇರೋದಿಲ್ಲ ಈ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸ್ತಕ್ಕಂತಹ ರತ್ನ ಅಂದರೆ ಅದು ಮುತ್ತು ಹೆಸರು ಎಷ್ಟು ಬಹಳ ಎಷ್ಟೊಂದು ಸಮಾಧಾನವನ್ನು ಕೊಡ್ತಕ್ಕಂತಹ ಹೆಸರು ಆ ಹೆಸರಿನಷ್ಟೇ ಪ್ರಬಲವಾದದ್ದು ಈ ಮುತ್ತು ಈ ಮುತ್ತು ಶುದ್ಧವಾದಂತಹ ಮುತ್ತನ್ನು ನಾವು ಸರಿಯಾಗಿ ಅದನ್ನು ಶುದ್ಧೀಕರಿಸಿ ಗುಲಾಬಿ ಜಲದಲ್ಲಿ ಅದನ್ನು ತೆಗೆದು ಅದನ್ನು ಒಣಗಿಸಿ ಒಂದು ರೀತಿಯ ಭಸ್ಮದ ರೂಪದಲ್ಲಿ ಮಾಡಿಟ್ಕೊಂಡಿದ್ದೆ ಆದರೆ ಇದು ಅನೇಕ ರೀತಿಯ ಔಷಧಿಗೆ ನಮಗೆ ಇದು ಸಹಾಯಕವಾಗುವಂಥದ್ದು ಈ ಮುತ್ತು ಅನ್ನುವಂತಹ ಈ ರತ್ನ ಯಾವುದೇ ರೀತಿಯ ಅದರಲ್ಲಿ ಲೋಪದೋಷಗಳು ಇಲ್ಲದಿರ ಅದರ ಮೇಲೆ ಯಾವುದೇ ರೀತಿಯ ರೇಖೆಗಳು ಕೂಡ ಇಲ್ಲದಿರ ಶುದ್ಧವಾಗಿದ್ದಾಗ ಅದನ್ನು ಧರಿಸೋದರಿಂದನೇ ಅನೇಕ ರೀತಿಯ ಸಮಸ್ಯೆಗಳು ನಿವಾರಣೆಯಾಗಿ ಹೋಗುತ್ತೆ ಮುತ್ತು ಎಲ್ಲಿ ಇರುತ್ತೆ ಆ ಜಾಗದಲ್ಲಿ ಬಹಳ ಪ್ರಕಾಶಮಾನವಾಗಿರುತ್ತೆ ಪ್ರಕಾಶಮಾನವಾಗಿರೋದು ಅಂದ್ರೇನು ನೋಡಿ ನೀವು ಯಾರ್ದಾರು ಮನೆಗೆ ಹೋಗಿ ಕೆಲವ್ರು ಮನೆ ಒಳಗಡೆ ಹೋಗ್ತಿದ್ದಾಗೆ ಏನೋ ಒಂದು ರೀತಿ ಸಮಾಧಾನ ನಿರ್ಮಲವಾಗಿರ್ತಕ್ಕಂತಹ ವಾತಾವರಣ ಏನೋ ಒಂದು ಶಕ್ತಿ ಸಂಚಲನ ಇದೆ ಈ ಮನೆಯಲ್ಲಿ ಅನ್ನುವಂಥದ್ದು ಗೊತ್ತಾಗುತ್ತೆ ಇನ್ನು ಕೆಲವ್ರ ಮನೆ ಒಳಗೆ ಹೋಗಿ ಏನೋ ಒಂದು ಪ್ರೇತ ಕಳೆ ಇರುತ್ತೆ ಅಸಮಾಧಾನವಾಗಿರುತ್ತೆ ಆ ಜಾಗದಲ್ಲಿ ಒಂದು ರೀತಿ ಸಮಾಧಾನಕರವಿಲ್ಲದೇ ಇರುವಂತಹ ವಾತಾವರಣ ಇದೆ ಅನ್ನೋದು ಒಳಕ್ಕೆ ಹೋದಾಗಲೇ ಗೊತ್ತಾಗೋಗುತ್ತೆ ಅಂದರೆ ಈ ಮುತ್ತು ಯಾವ ಜಾಗದಲ್ಲಿ ಇರುತ್ತೆ ಆ ಜಾಗ ಬಹಳ ಒಂದು ರೀತಿಯ ಏನೋ ಒಂದು ರೀತಿಯ ಎನರ್ಜಿ ಅಂದರೆ ಒಂದು ರೀತಿಯ ಶಕ್ತಿಯ ಸಂಚಲನವಾಗ್ತಾ ಇದೆ ಈ ಜಾಗದಲ್ಲಿ ಅನ್ನುವಂಥ ಗೊತ್ತಾಗುವಂತೆ ಇರುತ್ತೆ ಅಂದರೆ ಮುತ್ತಿನ ಪ್ರಭಾವ ಅಷ್ಟರ ಮಟ್ಟಿಗೆ ಇರುತ್ತೆ ಇದು ಒಂದು ಜೀವರಾಶಿಯಿಂದನೇ ಬರ್ತಕ್ಕಂತಹ ಒಂದು ರತ್ನವಾಗಿರುವಂಥದ್ದು ಇನ್ನು ಈ ಮುತ್ತಿನ ಬಗ್ಗೆ ಎಲ್ಲ ದೇಶದ ಎಲ್ಲ ಪ್ರಪಂಚದ ಎಲ್ಲ ಭಾಗದ ಜನಗಳು ಕೂಡ ಸಾಕಷ್ಟು ಸಂಶೋಧನೆಯನ್ನು ಮಾಡಿದ್ದಾರೆ ಇದರಿಂದ ಅನೇಕ ರೀತಿಯ ಪ್ರಯೋಜನ ಇದೆ ಅನ್ನುವಂಥದ್ದು ದೃಢಪಟ್ಟಿರ್ತಕ್ಕಂಥದ್ದು ಹಾಗಾಗಿ ಈ ಮುತ್ತು ಅನ್ನುವಂಥದ್ದು ಕೇವಲ ಅಲಂಕಾರಿಕ ವಸ್ತು ಅಲ್ಲ ಅನ್ನುವಂಥದ್ದು ಬಹಳ ಪ್ರಮುಖವಾದದ್ದು ನಮ್ಮ ಭಾರತ ದೇಶದಲ್ಲಿ ಈ ಮುತ್ತನ್ನು ನಾವು ಹೆಚ್ಚಾಗಿ ಸೌಂದರ್ಯವರ್ಧನೆಗಾಗಿಯೇ ಬಳಕೆಯನ್ನು ಮಾಡ್ತಕ್ಕಂಥದ್ದು ನೋಡಿ ನೀವು ಏನೇ ಆಭರಣಗಳನ್ನು ಧರಿಸಿಕೊಳ್ಳಿ ಒಂದು ಮುತ್ತಿನ ಮಾಲೆಯನ್ನು ಹಾಕಿಕೊಂಡಾಗ ಮುಖದಲ್ಲಿಯೇ ಕಾಂತಿಯೇ ಜಾಸ್ತಿ ಆಗತ್ತೆ ಒಂದು ರೀತಿಯ ಚೈತನ್ಯವೇ ಜಾಸ್ತಿ ಕಾಣುವಂಥದ್ದು ಅಂತಹ ಈ ಮುತ್ತು ಆರೋಗ್ಯಕರವಾಗಿ ನಮಗೆ ಹೇಗೆಲ್ಲ ಸಹಾಯ ಮಾಡುತ್ತೆ ಅನ್ನೋದನ್ನು ಸ್ವಲ್ಪ ಮಟ್ಟಿಗೆ ನಾವು ತಿಳ್ಕೊಳ್ಳೋಣ ಹಿಂದೆ ಎಲ್ಲ ಸ್ತ್ರೀಯರು ಮೂಗಿನ ನತ್ತಿನಲ್ಲಿ ಒಂದು ಮುತ್ತನ್ನು ಧರಿಸಿದ್ರು ಯಾರು ಮನೆಯಲ್ಲಿ ಸ್ತ್ರೀ ಈ ಮುತ್ತನ್ನು ಧರಿಸಿರ್ತಾರೆ ಆ ಮನೆ ಸಂಪದ್ಭರಿತವಾಗಿರುತ್ತೆ ಅವರಿಗೆ ಅದು ಸೌಭಾಗ್ಯದ ಸಂಕೇತವೂ ಹೌದು ಅನ್ನುವಂಥದ್ದು ಹಿಂದಿನಿಂದ ಒಂದು ರೀತಿ ಪ್ರಚಲಿತವಾಗಿರ್ತಕ್ಕಂಥದ್ದು ಹಾಗಾಗಿ ಈ ಒಂದು ಮುತ್ತು ಧಾರಣೆಯಿಂದನೇನೇ ಆ ಜಾಗ ಅಥವಾ ಆ ಮನೆ ಸಂಪದ್ಭರಿತವಾಗಿರುತ್ತೆ ಯಾರ ಮೈ ಮೇಲೆ ಮುತ್ತಿರುತ್ತೆ ಅವರಿಗೆ ಆಯಸ್ಸು ಜಾಸ್ತಿ ಯಾರ ಮೈ ಮೇಲೆ ಮುತ್ತು ಇರುತ್ತೆ ಅವರಿಗೆ ಆರೋಗ್ಯ ಬಹಳ ಚೆನ್ನಾಗಿರುತ್ತೆ ಮಾನಸಿಕವಾದ ನೆಮ್ಮದಿ ಚೆನ್ನಾಗಿ ಸಿಕ್ಕತ್ತೆ ಮತ್ತು ಈ ಮುತ್ತನ್ನು ಕೇವಲ ಧರಿಸುವುದರಿಂದನೇ ಅನೇಕ ರೀತಿಯ ಅನಿಷ್ಟಗಳು ದೂರವಾಗುತ್ತೆ ಅನ್ನುವಂಥದ್ದು ಹಿಂದಿನಿಂದ ಬಂದಿರತಕ್ಕಂತಹ ಒಂದು ನಂಬಿಕೆ ಹಾಗಾಗಿ ಮನೆಯಲ್ಲಿ ಎಷ್ಟೋ ಮನೆಯಲ್ಲಿ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಅವಘಡಗಳು ಸಂಭವಿಸ್ತಾ ಇರುತ್ತೆ ಆ ರೀತಿಯ ಅವಘಡಗಳು ಸಂಭವಿಸಬಾರ್ದು ಅಂದರೆ ಆ ಮನೆಯಲ್ಲಿ ಯಾರಿಗೆ ಜಾತಕದಲ್ಲಿ ಈ ಒಂದು ಚಂದ್ರನ ಸ್ಥಾನ ಬಲವಾಗಿರುತ್ತೆ ಅಂಥವರು ಈ ಮುತ್ತನ್ನು ಧಾರಣೆ ಮಾಡಿಕೊಂಡ್ರೆ ಸಾಕು ಮನೆಯವರೆಲ್ಲ ಹಾಕೊಳ್ಳದೇ ಇದ್ರೂ ಪರವಾಗಿಲ್ಲ ಯಾರು ಒಬ್ಬರ ಮೈ ಮೇಲೆ ಮುತ್ತಿದ್ರೆ ಸಾಕು ಆ ಮನೆ ಬಹಳ ಒಂದು ರೀತಿಯ ಭಾಗ್ಯೋನ್ನತಿಯಾಗೋದಕ್ಕೆ ಅವಕಾಶ ಒದಗಿ ಬರ್ತಕ್ಕಂಥದ್ದು ಇನ್ನು ಈ ಮುತ್ತು ಅನ್ನುವಂತಹ ಈ ಒಂದು ರತ್ನದಲ್ಲಿ ಕ್ಯಾಲ್ಷಿಯಮಿನ ಅಂಶ ಯಥೇಚ್ಛವಾಗಿ ಇರತಕ್ಕಂಥದ್ದು ನಾವು ಆರೋಗ್ಯದ ದೃಷ್ಟಿಗೆ ಬಂದಾಗ ಇದರಲ್ಲಿ ಕ್ಯಾಲ್ಷಿಯಂನ ಅಂಶ ಯಥೇಚ್ಛವಾಗಿರೋದರಿಂದ ಯಾರಾದರೂ ಇದನ್ನು ಸೇವನೆಯನ್ನು ಮಾಡಿದ್ದೆ ಆದರೆ ಅವರಿಗೆ ಮೂಳೆಗಳಲ್ಲಿ ಕೀಲುಗಳಲ್ಲಿ ನೋವುಗಳು ಬರ್ತಕ್ಕಂಥದ್ದು ಮತ್ತು ದುರ್ಬಲವಾಗಿರ್ತಕ್ಕಂತಹ ಈ ಮೂಳೆಯ ಒಂದು ಸಮಸ್ಯೆಗಳು ಬರ್ತಕ್ಕಂಥದ್ದು ಈ ರೀತಿ ಅನೇಕ ಸಮಸ್ಯೆಗಳಿಗೆ ಈ ಒಂದು ಮುತ್ತಿನ ಭಸ್ಮ ತುಂಬ ಸಹಾಯಕವಾಗಿರ್ತಕ್ಕಂಥದ್ದು ಇನ್ನು ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಮತ್ತೊಂದು ವಿಚಾರ ಏನು ಗೊತ್ತಾ ಚಂದ್ರ ಚಂದ್ರ ಯಾವುದಕ್ಕೆ ಚಂದ್ರ ಯಾವ ಜಾತಕದಲ್ಲಿ ದುರ್ಬಲನಾಗಿರ್ತಾನೆ ಅಂಥವರಿಗೆ ಮೇಲಿಂದ ಮೇಲೆ ನೆಗಡಿ ಕೆಮ್ಮು ಶ್ವಾಸಕೋಶದ ಸೋಂಕುಗಳು ಬರ್ತಕ್ಕಂಥದ್ದು ಇವೆಲ್ಲವೂ ಕೂಡ ಅಂಥವರಿಗೆ ಜಾಸ್ತಿ ನೋಡಿ ಚಂದ್ರನ ರತ್ನವಾದಂತಹ ಈ ಮುತ್ತಿನಿಂದನೇ ಈ ಎಲ್ಲ ಸಮಸ್ಯೆಗಳಿಗೂ ಕೂಡ ಪರಿಹಾರವೂ ಕೂಡ ಸಿಕ್ಕತ್ತೆ ಎಷ್ಟು ಚೆನ್ನಾಗಿ ಒಂದಿಕೊಂದಕ್ಕೆ ಹೋಲಿಕೆಯಾಗುವಂಥದ್ದು ಹಾಗಾಗಿ ಯಾರಿಗೆ ದೀರ್ಘಕಾಲದ ಕೆಮ್ಮು ನೆಗಡಿ ಗಂಟಲಿನಲ್ಲಿ ಬರತಕ್ಕಂತಹ ಸಮಸ್ಯೆಗಳು ಶ್ವಾಸಕೋಶದ ಸೋಂಕುಗಳು ಅಂದರೆ ಇನ್ಫೆಕ್ಷನ್ಗಳಾಗುವಂಥದ್ದು ಮತ್ತು ಉಸಿರಾಟಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಬರ್ತಕ್ಕಂಥದ್ದು ಈ ಎಲ್ಲ ಸಮಸ್ಯೆಗೆ ನಮಗೆ ಮುತ್ತಿನಿಂದ ತಯಾರು ಮಾಡಿದ ಔಷಧಿಯಿಂದ ಪರಿಹಾರ ಸಿಕ್ಕೋದಕ್ಕೆ ಸಾಧ್ಯವಾಗತ್ತೆ ಹೃದಯ ದೌರ್ಬಲ್ಯ ಇರತಕ್ಕಂಥವ್ರಿಗೆ ಹೃದಯಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳಿಗೆ ಕೂಡ ಈ ಮುತ್ತಿನ ಭಸ್ಮದಿಂದ ತಯಾರು ಮಾಡಿದಂತಹ ಕೆಲವು ಚೂರ್ಣಗಳು ಮತ್ತು ಮಾತ್ರೆಗಳು ನಮಗೆ ತುಂಬ ಸಹಾಯಕವಾಗುವಂಥದ್ದು ಇನ್ನು ಮನಸ್ಸಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಅಂದರೆ ಆ್ಯಂಗ್ಸೈಟಿಯಿಂದ ಅಥವಾ ಸ್ಟ್ರೆಸ್ ರಿಲೇಟೆಡ್ ಮಾನಸಿಕ ಒತ್ತಡದಿಂದ ಬರ್ತಕ್ಕಂತಹ ಸಮಸ್ಯೆಗಳಿಗೆ ಕೂಡ ಇದೇ ಮುತ್ತಿನಿಂದ ನಮಗೆ ಪರಿಹಾರ ಸಿಕ್ಕೋದಕ್ಕೆ ಸಾಧ್ಯವಾಗತ್ತೆ ಹಾಗಾಗಿ ಮುತ್ತು ಕೇವಲ ಅಲಂಕಾರಿಕ ವಸ್ತುವಲ್ಲ ಕೇವಲ ನಾವು ಸೌಂದರ್ಯವನ್ನು ವೃದ್ಧಿಸಿಕೊಳ್ಳೋದಕ್ಕೆ ಉಪಯೋಗ ಮಾಡುವಂಥದ್ದಲ್ಲ ಮತ್ತು ಕೇವಲ ಇದು ನಮಗೆ ಯಾವುದೋ ಒಂದು ರೀತಿಯ ಒಂದು ಶೋಕಿಗಾಗಿ ಹಾಕಿಕೊಳ್ಳುವಂತಹ ರತ್ನವೂ ಕೂಡ ಮುತ್ತು ಅಲ್ಲ ಇದು ಆರೋಗ್ಯದ ದೃಷ್ಟಿಯಿಂದ ಜೀವನದ ಒಂದು ಅಭಿವೃದ್ಧಿಗಾಗಿ ಮತ್ತು ಯಾರಿಗಾದರೂ ಕೂಡ ಉದ್ಯೋಗವೇ ಸಿಗ್ತಾ ಇರಲ್ಲಪ್ಪ ಎಷ್ಟು ಪ್ರಯತ್ನ ಪಟ್ಟರೂ ಕೂಡ ಉದ್ಯೋಗಕ್ಕೆ ತೊಂದರೆ ಆಗ್ತಾಯಿದೆ ಆಗ ಮುತ್ತು ನಮಗೆ ಸಹಾಯಕ್ಕೆ ಬರುತ್ತೆ ಮತ್ತು ಯಾವುದೋ ಮಗುವಿಗೆ ಎಷ್ಟೇ ಓದಿದರೂ ಕೂಡ ಮನನವೇ ಆಗೋದಿಲ್ಲ ಮನನವಾದರೂ ಕೂಡ ಜ್ಞಾಪಕದಲ್ಲಿ ಉಳಿಯೋದಿಲ್ಲ ಈ ರೀತಿಯೆಲ್ಲ ಸಮಸ್ಯೆ ಇದ್ದಾಗ ಕೂಡ ನಮಗೆ ಈ ಚಂದ್ರನ ರತ್ನವಾಗಿರ್ತಕ್ಕಂತಹ ಈ ಮುತ್ತು ನಮಗೆ ಸಹಕಾರಿಯಾಗತ್ತೆ ನೋಡಿ ಹಾಗಾಗಿ ಜ್ಯೋತಿಷ್ಯದ ಪ್ರಕಾರ ತೆಗೆದುಕೊಳ್ಳಿ ಆರೋಗ್ಯದ ದೃಷ್ಟಿಯಿಂದ ತೆಗೆದುಕೊಳ್ಳಿ ಚಂದ್ರನ ರತ್ನವಾಗಿರುವಂತಹ ಈ ಮುತ್ತು ನಮಗೆ ಅನೇಕ ರೀತಿಯಲ್ಲಿ ಸಹಾಯಕವಾಗತ್ತೆ ಆದರೆ ಅದನ್ನು ಹೇಗೆ ಸೇವನೆ ಮಾಡಬೇಕು ಯಾವಾಗ ಸೇವನೆ ಮಾಡಬೇಕು ಯಾವ ಸಮಸ್ಯೆಗೆ ಯಾವ ರೂಪದಲ್ಲಿ ತೆಗೆದುಕೊಳ್ಬೇಕು ಇದೆಲ್ಲವನ್ನು ಕೂಡ ತಜ್ಞ ವೈದ್ಯರಿಂದ ನಾವು ಸರಿಯಾಗಿ ವಿಚಾರವನ್ನು ತಿಳ್ಕೊಂಡು ಅವರ ಮುಖಾಂತರವೇ ನಾವು ಚಿಕಿತ್ಸೆಯನ್ನು ಮಾಡಿಕೊಳ್ಳೋದು ತುಂಬ ಶ್ರೇಷ್ಠವಾಗುತ್ತೆ ಅದರಲ್ಲೂ ಕೂಡ ಇತ್ತೀಚಿನ ದಿನಗಳಲ್ಲಿ ಬರ್ತಾ ಇರತಕ್ಕಂತಹ ಅನೇಕ ವೈರಾಣುಗಳು ಅಥವಾ ಸೋಂಕಿನ ರೋಗಗಳು ಇವೆಲ್ಲದಕ್ಕೂ ಕೂಡ ಈ ಒಂದು ಮುತ್ತು ನಮಗೆ ಅತ್ಯಂತ ಪ್ರಯೋಜನಕಾರಿ ಆಗುವಂಥದ್ದು ಹಾಗಾಗಿ ಇದನ್ನು ನಾವು ಇನ್ನು ಮುಂದಿನ ದಿನಗಳಲ್ಲಾದರೂ ಕೂಡ ಕೇವಲ ಅಲಂಕಾರಿಕವಲ್ಲ ಆರೋಗ್ಯವಾಗಿಯೂ ಉಪಯೋಗಿಸಬಹುದು ಅನ್ನೋದನ್ನು ತಿಳ್ಕೊಳ್ಳೋಣ ಮತ್ತು ಮುಂದಿನ ಸಂಚಿಕೆಯಲ್ಲಿ ಈ ಮುತ್ತು ಅನ್ನುವಂತಹ ರತ್ನವನ್ನು ಯಾರು ಧರಿಸಬೇಕು ಯಾರಿಗೆ ಯಾವ ರೀತಿ ಸಹಾಯ ಆಗತ್ತೆ ಯಾರು ಧರಿಸಬಾರದು ಧರಿಸೋದರಿಂದ ಅವರಿಗೆ ಏನೆಲ್ಲ ತೊಂದರೆಗಳಾಗತ್ತೆ ಇದನ್ನು ಕೂಡ ಸ್ವಲ್ಪ ತಿಳ್ಕೊಳ್ಳೋಣ ಅದರ ಮುಖಾಂತರ ಅನುಕೂಲ ಆಗುವಂಥವರು ಈ ಮುತ್ತನ್ನು ಧಾರಣೆಯನ್ನು ಮಾಡಿಕೊಳ್ಳಿ ಅದರ ಪ್ರಕಾರ ಜೀವನದಲ್ಲಿ ಭಾಗ್ಯೋದಯವಾಗೋದಕ್ಕೆ ಸಹಾಯವಾಗತ್ತೆ ನಮಸ್ತೆ ಸರ್ವೇ ಜನಸುಖಿನವಂತೂ ಸಮಸ್ತ ಎಲ್ಲರಿಗೂ ಶುಭವಾಗಲಿ ಡಾಕ್ಟರ್ ಗೌರಿಯಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಮುಂದೆ ಬರುವ ನಮ್ಮ ಎಲ್ಲ ವಿಡಿಯೋಸ್ಗಳನ್ನ ಮೊದಲೇ ನೋಡಬಹುದು ಫೇಸ್ಬುಕ್ನಲ್ಲಿ ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯ ಅನ್ನೋ ಪೇಜ್ನ ಲೈಕ್ ಮಾಡಿ ಫಾಲೋ ಮಾಡಿ